श्रीगुरुभ्यो नमः ऐः ॐ शम्भवे नमः पार्वत्यै नमः प्रार्थनदिन्द ಸೋಮವಾರ ಶಾರೀರನಾಮ ಸಂವತ್ಸರ ದಕ್ಷಿಣಾಯನ ಶರದೃತು ಅಧಿಕ ಮಾಸದ ಚತುರ್ಥಿ ಉಪರಿ ಪಂಚಮಿ ಪ್ರಾರಂಭದಲ್ಲಿ ಸೂರ್ಯೋದಯಕ್ಕೆ ಇರತಕ್ಕಂಥದ್ದು ಚತುರ್ಥಿ, ಹಾಗೆ ಪಂಚಮಿ ಪ್ರಾರಂಭವಾಗಿದೆ. ಸೂರ್ಯೋದಯ 6:15:36 ಇವತ್ತಿನ ದಿನ ಭವಿಷ್ಯ ಕನ್ಯಾಲಗ್ನದಲ್ಲಿ ಪ್ರಾರಂಭವಾಗಿರತಕ್ಕಂಥದ್ದು. ಹಾಗೆ ಇವತ್ತಿನ ದ್ವಾದಶ ರಾಶಿಯ ಫಲ, ಮೇಷರಾಶಿಯ ಸಂಚಾರದಲ್ಲಿ ಕುಜನ ಗ್ರಹ, ಅಧಿಕ ಲಾಭ, ಭೂಲಾಭ, ರಕ್ತದ ಒತ್ತಡ ಇವೆರಡೇ ನಿಮ್ಮಲ್ಲಿ ಕಾಣಿಸಿಕೊಳ್ಳತಕ್ಕಂಥದ್ದು. ಅದನ್ನು ಪರಮೇಶ್ವರನ ಜಪದಿಂದ ಅಥವಾ ಸುಬ್ರಹ್ಮಣ್ಯನ ಜಪದಿಂದ ದೂರವನ್ನು ಮಾಡಿಕೊಳ್ಳಿ. ಹಾಗೆ ಪ್ರತಿನಿತ್ಯವೂ ದೀಪವನ್ನು ಹಚ್ಚಿ ನಿಮ್ಮ ಭಗವಂತನ, ನಿಮ್ಮ ಕುಲದೇವರ ಪ್ರಾರ್ಥನೆ ಮಾಡಿ ಅವನಿಂದ ಎಲ್ಲ ಒಳ್ಳೆಯ ಫಲವನ್ನು ಪಡೆದುಕೊಳ್ಳಿ. ಹಾಗೆ ಎರಡನೇ ರಾಶಿ ವೃಷಭ ರಾಶಿ, ಅಧಿಕ ಲಾಭವನ್ನು ಪಡೆದುಕೊಳ್ಳತಕ್ಕಂತಹ ದಿನಗಳು ಕಾಣ್ತಾ ಇದೆ. ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಸಂಕಲ್ಪವನ್ನು ಇವತ್ತು ನಿಜವಾಗಿ ಕಾರ್ಯರೂಪಕ್ಕೆ ಬರತಕ್ಕಂತಹ ಕೆಲಸವನ್ನು ಮಾಡ್ತಾನೆ. ಹಾಗೆ ವೃಷಭ ರಾಶಿಯವರು ಪ್ರತಿನಿತ್ಯವಾಗಿ ಮಾಡತಕ್ಕಂತಹ ವಿಷ್ಣುವಿನ ಪ್ರಾರ್ಥನೆಯನ್ನು ಮಾಡಿ ಆ ವಿಷ್ಣುವಿನ ಅನುಗ್ರಹದಿಂದ ನಿಮ್ಮ ಕಷ್ಟಗಳು ದೂರವಾಗ್ತದೆ. ಹಾಗೆ ಮೂರನೇ ರಾಶಿ ಮಿಥುನ ರಾಶಿ, ಮಿಥುನ ರಾಶಿಯವರು ರಾಹುವಿನ ಸಂಚಾರ, ರಾಹುವಿನ ಸಂಚಾರದಲ್ಲಿ ವಿಶೇಷವಾಗಿ ಹೊಟ್ಟೆಯ ಬಾಧೆಯನ್ನು ಕಾಣಿಸಿಕೊಳ್ಳುತ್ತದೆ ಅಥವಾ ಗ್ಯಾಸ್ಟ್ರಿಕ್ ಆ ರೀತಿಯಾದಂಥ ಬಾಧೆಯನ್ನು ಉಂಟು ಮಾಡುತ್ತದೆ. ಇವತ್ತಿನ ಸಲವಾಗಿ ಉದ್ದಿನ ದಾನವನ್ನು ಮಾಡಿ, ದಾನದಿಂದ ನಿಮ್ಮ ಆರೋಗ್ಯವು ಚೇತರಿಕೆಯಾಗ್ತದೆ. ಹಾಗೆ ಅಕ್ಕಿಯ ದಾನವನ್ನು ಮಾಡಿ ಯಾವುದೇ ರೀತಿಯಾದಂಥ ಯೋಚನೆಗಳಿದ್ದರೆ ಅದು ನಿವಾರಣೆಯಾಗ್ತದೆ. ಹಾಗೆ ನಾಲ್ಕನೇ ರಾಶಿ ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿಯಲ್ಲಿ ಶುಕ್ರನ ಸಂಯೋಗ, ಶುಕ್ರನಿಂದ ಬರತಕ್ಕಂತಹ ಒಳ್ಳೆಯ ಫಲಗಳೇ. ಕುಟುಂಬದಲ್ಲಿ ಒಳ್ಳೆಯ ವಾತಾವರಣ, ಇವತ್ತಿನ ಸಾಗಿ ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ಸಂಕಲ್ಪ, ದೂರದ ಪ್ರಯಾಣವನ್ನು ಕ್ಷೇತ್ರ ದರ್ಶನ ಮಾಡತಕ್ಕಂಥ ಯೋಗ ಇದೆ. ಇವತ್ತಿನ ಸಾಗಿ ಭಕ್ತಿ ಶ್ರದ್ಧೆಯಿಂದ ಹೋಗುವಂತಹ ಕ್ಷೇತ್ರದಲ್ಲಿ ಭಗವಂತನನ್ನು ದರ್ಶನ ಮಾಡಿ ಅವನಲ್ಲಿ ಪ್ರಾರ್ಥಿಸಿಕೊಳ್ಳಿ. ನಿಮ್ಮಲ್ಲಿ ಇರತಕ್ಕಂಥ ಕಷ್ಟಗಳು ದೂರ ಆಗುವಂತೆ ನಿಮ್ಮಲ್ಲಿ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ. ಆ ಹರಕೆಯಿಂದ, ನೀವು ಮಾಡತಕ್ಕಂತಹ ಸಂಕಲ್ಪದಿಂದ ನಿಮ್ಮ ಕಷ್ಟಗಳು ದೂರವಾಗ್ತದೆ. ಹಾಗೆ ಐದನೇ ರಾಶಿ ಸಿಂಹರಾಶಿ, ಸಿಂಹರಾಶಿಯಲ್ಲಿ ಸಂಚಾರದಲ್ಲಿ ಬಂದಿರತಕ್ಕಂತಹ ಮೂರನೇ ರಾಶಿ ಚಂದ್ರನಿದ್ದಾನೆ. ಚಂದ್ರನಿಂದ ಒಳ್ಳೆಯ ಫಲ ಇದೆ, ಯೋಗ ಇದೆ. ಆ ಯೋಗವನ್ನು ಪಡೆದುಕೊಳ್ಳತಕ್ಕಂತಹ ದಿನಗಳನ್ನು ಅಘೋರ ರುದ್ರ ಜಪದಿಂದ ಅಥವಾ ಅರುಣಾಚಲ ಗಾಯತ್ರಿ ಜಪದಿಂದ ನಿಮ್ಮ ಕಷ್ಟಗಳು ದೂರವಾಗ್ತದೆ. ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ. ಸಿಂಹರಾಶಿಯವರು ಪ್ರಾತಃ ಕಾಲದಲ್ಲಿ ಸೂರ್ಯನ ಪ್ರಾರ್ಥನೆಯೊಂದಿಗೆ ಇದೆಲ್ಲವನ್ನು ಕಾರ್ಯವನ್ನು ಸಿದ್ಧಿಯಾಗುವಂತೆ ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ಳಿ. ಹಾಗೆ ಪ್ರಾರಂಭದಲ್ಲಿ ಕನ್ಯಾಲಗ್ನದಲ್ಲಿ ಪ್ರಾರಂಭವಾದಂಥದ್ದು ಈ ದಿನ. ಆ ಕನ್ಯಾಲಗ್ನದಲ್ಲಿ ಪ್ರಾರಂಭವಾದಂತಹ ಪಂಚಮ ಶನಿಯ ಸಂಚಾರದಿಂದ ಸ್ವಲ್ಪ ನಿಮ್ಮ ಮನಸ್ಸಿಗೆ ಆಘಾತ ಆಗುವಂತಹ ದಿನಗಳು ಕಾಣ್ತಾ ಇದೆ. ಅದನ್ನು ಎದುರಿಸುವಂತಹ ಶಕ್ತಿಯನ್ನು ಭಗವಂತ ನಿಮಗೆ ನೀಡಲಿ. ನಾರಾಯಣನ ಜಪದಿಂದ ಓಂ ನಮೋ ನಾರಾಯಣಾಯ ಅಥವಾ ಬುಧನ ವಿಷ್ಣುವಿನ ಪ್ರಾರ್ಥನೆಯಿಂದ ನಿಮ್ಮ ಕಷ್ಟಗಳು ದೂರವಾಗಲಿ, ಆರೋಗ್ಯ ದಿನ ದಿನ ವೃದ್ಧಿಯಾಗಲಿ ಎಂಬುದಾಗಿ ವಿಷ್ಣುವಿನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಇವತ್ತಿನ ಪ್ರಾರಂಭದಲ್ಲಿ ಚಂದ್ರ ತುಲಾರಾಶಿಯಲ್ಲಿದ್ದಾನೆ. ತುಲಾರಾಶಿಯ ಇವತ್ತಿನ ಭವಿಷ್ಯ, ವಿಶೇಷವಾದಂತಹ ಸಂಕಲ್ಪವನ್ನು ಮಾಡಿದ್ದೀರಿ, ಆ ಸಂಕಲ್ಪ ನಿಮಗೆ ನೆರವೇರುವಂತೆ ಭಗವಂತ ನಿಮಗೆ ಅನುಗ್ರಹ ನೀಡಲಿ. ಚಂದ್ರನ ದರ್ಶನದಿಂದ ನಿಮ್ಮ ಕಷ್ಟಗಳು ದೂರವಾಗಲಿ. ನಿಮ್ಮಲ್ಲಿ ಬೆಳಗುವಂತಹ ದೀಪ, ನಿಮ್ಮ ಮನಸ್ಸಿನಲ್ಲಿ ಇರತಕ್ಕಂತಹ ಕಾರ್ಯಗಳು ಸಿದ್ಧಿಯಾಗುವಂತೆ ನಿಮ್ಮ ಕುಲದೇವರ ಅನುಗ್ರಹ ಸದಾ ಸಿಗುವಂತೆ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆ ವೃಶ್ಚಿಕ ರಾಶಿಯವರು, ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂತಹ ಮನಸ್ಥಿತಿಯುಳ್ಳಂಥರು ಬರತಕ್ಕಂತಹ ಸಂಪತ್ತು ವಿಧಿನಿಸುವಾಗಿ ಬರುವಂಥದ್ದು ಕಾಣಿಸಿಕೊಳ್ಳುತ್ತದೆ. ಆ ಸಂಪತ್ತನ್ನು ಒಳ್ಳೆಯ ಜೀವನಕ್ಕೆ ಉಪಯೋಗಿಸುವಂತಹ ಒಂದು ಮನಸ್ಥಿತಿಯನ್ನು ತಂದುಕೊಳ್ಳಿ. ಆ ಸಂಪತ್ತನ್ನು ಹಾಳು ಮಾಡದೆ ನಿಮ್ಮ ಕುಟುಂಬಕ್ಕೆ ಬೇಕಾಗುವಂತಹ ಸಾಮಗ್ರಿಗಳನ್ನು ತೆಗೆದುಕೊಳ್ಳತಕ್ಕಂತಹ ಮನಸ್ಥಿತಿಯನ್ನು ಸಂಕಲ್ಪವನ್ನು ಮಾಡಿ. ಹಾಗೆ ಇವತ್ತು ನಿಜವಾಗಿ ನೀವು ಮಾಡತಕ್ಕಂಥ ಆರಾಧನೆ ದುರ್ಗಾನ್ಯಾಸ ಮಂತ್ರ ಎಂಬುದಾಗಿ, ದುರ್ಗಾನ್ಯಾಸ ಮಂತ್ರದಿಂದ ಆ ತಾಯಿಯ ಅನುಗ್ರಹ ನಿಮಗೆ ಸಕಾಲ ಸಿಗಲಿ, ಉತ್ತರೋತ್ತರದ ಅಭಿವೃದ್ಧಿ ನಿಮಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆ ಧನುರಾಶಿಯವರು, ಧನುರಾಶಿಯವರಿಗೆ ಕೇತಿರುವ ಕಾರಣ ಪಿತೃದೋಷ, ಪಿತೃದೋಷವನ್ನು ನಿವಾರಣೆ ಮಾಡಿಕೊಳ್ಳಿ. ಹಾಗೆ ಕ್ಷೇತ್ರ ದರ್ಶನವನ್ನು ಮಾಡಿ. ಹಾಗೆ
ಯಾವುದೇ ರೀತಿಯ ನದಿಯ ಸ್ನಾನವನ್ನು ಮಾಡಿ, ಆ ನದಿಯ ಸ್ನಾನದಿಂದ ನಿಮ್ಮ ಕಷ್ಟಗಳು ದೂರವಾಗ್ತದೆ. ಅದೇ ರೀತಿಯಾಗಿ ನದಿಯ ಸ್ನಾನದಲ್ಲಿ ನೀರಿನಲ್ಲಿ ನಿಂತು ಅರ್ಘ್ಯವನ್ನು ಸೂರ್ಯನಿಗೆ ಬಿಡಿ. ಆ ಸೂರ್ಯ ಅರ್ಘ್ಯವನ್ನು ಬಿಡತಕ್ಕಂಥ ಸಮಯದಲ್ಲಿ ನಿಮ್ಮ ಕುಲದೇವರ ಪ್ರಾರ್ಥನೆ ಮಾಡಿ ಅಥವಾ ಗಾಯತ್ರಿಯ ಮಂತ್ರವನ್ನು ಹೇಳಿ ಆ ಸೂರ್ಯನಾರಾಯಣನಿಗೆ ಅರ್ಘ್ಯವನ್ನು ನೀಡಿ. ಆ ಅರ್ಘ್ಯದ ಒಂದು ಫಲದಿಂದ ನಿಮ್ಮ ಕಷ್ಟಗಳು ಅದೇ ರೀತಿಯಾಗಿ ಕಳೆದು ಸುಖಕರವಾದಂಥ ಜೀವನವನ್ನು ಸಿಗುವಂತೆ ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ಳಿ. ಹಾಗೆ ಮಕರ ರಾಶಿಯಲ್ಲಿ ಶನಿಯ ಸಂಚಾರ, ಶನಿ ಇರುವ ಕಾರಣ ನೀವು ಪ್ರತಿನಿತ್ಯವಾಗಿ ಶಿವನ ಸಂಕಲ್ಪವನ್ನು ಮಾಡಲೇಬೇಕು, ಶಿವನ ಆರಾಧನೆಯನ್ನು ಮಾಡಲೇಬೇಕು. ಹಾಗೆ ಪ್ರತಿನಿತ್ಯವಾಗಿ ಆಂಜನೇಯನಿಗೆ ದೀಪವನ್ನು ಹಚ್ಚೋದ್ರಿಂದ ನಿಮ್ಮ ಕಷ್ಟಗಳು ದೂರವಾಗ್ತದೆ. ಇವತ್ತು ನಿಜವಾಗಿ ಒಳ್ಳೆಯ ಫಲಗಳಿದೆ. ಹಾಗೆ ಯಾವುದೇ ರೀತಿಯಾದಂತಹ ದಿನನಿತ್ಯ ಮಾಡತಕ್ಕಂಥ ಕೆಲಸದಲ್ಲಿ ಒಳ್ಳೆಯ ಫಲವನ್ನು ನೀಡತಕ್ಕಂಥ ದಿನಗಳು ಕಾಣ್ತಾ ಇದೆ. ಇವತ್ತು ನಿಜವಾಗಿ ಶಿವನ ಪ್ರಾರ್ಥನೆಯಿಂದ ಅಥವಾ ಶೂಲಿನಿ ದುರ್ಗಾ ಪ್ರಾರ್ಥನೆಯಿಂದ ನಿಮ್ಮ ಕಷ್ಟಗಳು ದೂರವಾಗಲಿ. ಹಾಗೆ ಅವನಲ್ಲಿ ಪ್ರಾರ್ಥಿಸಿ ಭಗವಂತನ ವರವನ್ನು ಪಡೆದುಕೊಳ್ಳಿ. ಇವತ್ತಿನ ಕುಂಭರಾಶಿಯ ಸಂಚಾರದಲ್ಲಿ ಬರತಕ್ಕಂಥದ್ದು ಪಂಚಮಾಧಿಪತಿಯಾಗಿ ಇರತಕ್ಕಂತಹ ರಾಹು, ರಾಹುವಿನ ಬಾಧೆ ಕಾಣುತ್ತದೆ. ರಾಹುವಿನಿಂದ ಬರತಕ್ಕಂಥ ವಾಹನದಿಂದ ಆಘಾತ ಉಂಟಾಗ್ತದೆ. ವಾಹನದಿಂದ ದೂರ ಸಂಚಾರವನ್ನು ಇವತ್ತಿನ ದಿವಸವಾಗಿ ಮಾಡದೇ ಇರುವುದು ಬಹಳ ಒಳ್ಳೆಯದು. ಹೀಗಾಗಿ ಕ್ಷೇತ್ರ ದರ್ಶನ, ಮನೆಯ ಸುತ್ತಲಿರತಕ್ಕಂತಹ ದೇವಸ್ಥಾನದ ದರ್ಶನವನ್ನು ಮಾಡಿ. ಹಾಗೆ ಕುಂಭರಾಶಿಯವರು ಇವತ್ತಿನ ದಿವಸವಾಗಿ ಭಗವಂತನ ದರ್ಶನದಿಂದ ದಿನವೂ ಇವತ್ತಿನ ದಿನ ನಿಮಗೆ ಶುಭಕರವಾಗಿರಲಿ. ಹಾಗೆ ದ್ವಾದಶ ರಾಶಿಯ ಕೊನೆಯ ರಾಶಿ ಮೀನರಾಶಿಯವರು ಇವತ್ತಿನ ದಿವಸವಾಗಿ ಮಾಡತಕ್ಕಂತಹ ಕೆಲಸ ವಿಶೇಷವಾದಂತಹ ಶೂಲಿನಿ ದುರ್ಗಾ ಮಂತ್ರವನ್ನು ಜಪಿಸಿ. ನಿಮ್ಮ ಶತ್ರುಗಳ ಬಾಧೆ ಪ್ರಾರಂಭವಾಗಿದೆ, ಆ ಶತ್ರುಗಳ ಬಾಧೆಗೆ ಶೂಲಿನಿ ದುರ್ಗಾ ಮಂತ್ರವನ್ನು ಜಪಿಸಿ ನಿಮ್ಮ ಕಷ್ಟಗಳು ದೂರವಾಗಲಿ. ಇವತ್ತಿನ ದ್ವಾದಶ ರಾಶಿಯ ಫಲಗಳಲ್ಲಿ ಎಲ್ಲ ರೀತಿಯಾದಂತಹ ಅನುಗ್ರಹವನ್ನು, ಸುಖಕರವಾದಂಥ ಜೀವನವನ್ನು ಇವತ್ತಿನ ದಿವಸಕ್ಕೆ ಪಂಚಮಿ ಪ್ರಾರಂಭವಾಗಿದೆ. ಪಂಚಮ ಭಾವೇಶು ಶುಭಫಲ ಪ್ರಾಪ್ತಿರ್ಥಂ ಪಂಚಮ ದಿನದಲ್ಲಿ ಇರತಕ್ಕಂತಹ ನಿಮ್ಮ ಜೀವನ ಎಲ್ಲ ರೀತಿಯಾದಂಥ ಒಳ್ಳೆಯ ಫಲವನ್ನು ನೀಡಲಿ. ಚಂದ್ರನ ವೃದ್ಧಿ ಯಾವ ರೀತಿಯಾಗಿ ಆಗ್ತದೆಯೋ ಅದೇ ರೀತಿಯಾಗಿ ನಿಮ್ಮ ಕಷ್ಟಗಳು ದೂರವಾಗಿ, ಹಾಗೆ ನಂದಾದೀಪ ಯಾವ ರೀತಿಯಾಗಿ ಉರಿತದೆಯೋ ಅದೇ ರೀತಿಯಾಗಿ ನಿಮ್ಮ ಜೀವನವು ಅದೇ ರೀತಿಯಾಗಿ ಸುಖಕರವಾಗಿರಲಿ ಅಂತ ಹೇಳ್ತಾ ಇವತ್ತಿನ ದ್ವಾದಶ ರಾಶಿಯ ಫಲವನ್ನು ತಿಳಿಸಿ ಆಶೀರ್ವಾದವನ್ನು ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.